हाय फ्रेंड्स वेलकम बैक टू कुक टू बी फिट वीडियो दल्ली टोमेटो राइस पैक मारता दिनी इदिके वंदु 8 रिंद 10 फार्म टोमेटो तगोंडिदिनी सण्णदागि हेच्चिट्कोंडिदिनी शुंठि बेळ्ळुळ्ळि पेस्ट 1 टेबल स्पून अष्टु तगोंडिदिनी चक्के लवंग एलक्कि पलाव एले 2 नक्षत्रद हूवु 1 तगोंडिदिनी स्वल्प कोत्तंबरि सोप्पु तगोंडिदिनी स्वल्प पुदीना सोप्पु तगोंडिदिनी 4 हसिमेणसिनकायि तगोंडिदिनी ओंदु दोड्ड सैज् ईरुळ्ळि उद्ददागि हेच्चिट्कोंडिदिनी ಇದಕ್ಕೆ ಸೋನಾ ಮಸೂರಿ ಅಕ್ಕಿ 1/2 ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಈ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಅಕ್ಕಿ 1/2 ಗ್ಲಾಸ್ ಅಷ್ಟು ಈಗ ಒಂದು ಕುಕ್ಕರ್ ನಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದೀನಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ ಗೋಡಂಬಿ ಹಾಕೊಳ್ತಾ ಇದೀನಿ ಒಂದು 15 ರಷ್ಟು ಇರಬಹುದು ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ನಕ್ಷತ್ರದ ಹೂವು ಹಾಕೊಂಡು ಫ್ರೈ ಮಾಡ್ತಾ ಇದೀನಿ 4 ಹಸಿ ಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಫ್ರೈ ಮಾಡ್ತಾ ಇದೀನಿ ನೋಡಿ ಇದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದೀನಿ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅದರದ್ರೆ ಫ್ಲೇವರ್ ಬಂದುಬಿಡುತ್ತೆ ಟೊಮೆಟೊ ಬಾತಿನ ಫ್ಲೇವರ್ ಬರೋದಿಲ್ಲ ಈರುಳ್ಳಿ ಹಾಕೊಳ್ತಾ ಇದೀನಿ ಇದು ಕೂಡ ಅಷ್ಟೇ ಗೋಲ್ಡನ್ ಬ್ರೌನ್ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಈಗ ಟೊಮೆಟೊ ಹಾಕೊಳ್ತಾ ಇದೀನಿ ಇದು ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗಾಗಲೇ ಸೇರಿಸ್ಕೊಂಡ್ಬಿಡ್ತಾ ಇದೀನಿ ನೋಡಿ ಈ ರೀತಿ ಮೆತ್ತಗಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಅವಾಗ ಅವಾಗ ಮಾಡ್ಕೊಂಡು ತಿಂದ್ರೆ ಈ ರೀತಿದು ರೂಟೀನ್ ಆಗಿ ಒಂದೇ ತರ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂತಾ ಇದ್ದರೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ಡಿಫ್ರೆಂಟ್ ಆಗಿ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದೀನಿ 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ತಾ ಇದೀನಿ ಈಗ ನಾನು 1/2 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೆ 3 ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಅಕ್ಕಿ ಹಾಕೊಳ್ತಾ ಇದೀನಿ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಿಬಿಡಬಾರದು ಒಂದು ಕುದಿ ಚೆನ್ನಾಗಿ ಬರಬೇಕು 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದೀನಿ ಅವಾಗ ಉದುರುದ್ರಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೊಮೆಟೊ ರೈಸ್ ಬಾತು ದಿಢೀರ್ ಅಂತ ಏನಾದರೂ ಮಾಡ್ಕೊಂಡು ರುಚಿಯಾಗಿ ತಿನ್ನಬೇಕು ಅಂದರೆ ಈ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಕುದಿ ಚೆನ್ನಾಗಿ ಬರ್ತಾ ಇದೆ ಆಯಿಲ್ ಸಪ್ರೇಷನ್ ಕೂಡ ಆಗಿದೆ ಇವಾಗ 3 ವಿಜಿಲ್ ಆದಮೇಲೆ ಟೊಮೆಟೊ ರೈಸ್ ಬಾತ್ ಈ ರೀತಿ ಇರುತ್ತೆ ನೋಡಿ ಎಷ್ಟು ಉದುರುದ್ರಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದೇ ಇದೆ ಈಗ ಟೊಮೆಟೊ ರೈಸ್ ಬಾತ್ ರೆಡಿ ಇದನ್ನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದೀನಿ ನೀವು ಈ ರೀತಿ ಟ್ರೈ ಮಾಡಿಕೊಂಡು ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕುಕ್ ಟು ಬಿ ಫಿಟ್ ಫುಡ್ ದಟ್ ಮಿಕ್ಸ್ ಹೆಲ್ದಿ ಆ್ಯಂಡ್ ವೆಲ್ದಿ